ಸರ್ಕಾರ ಜನಕ್ಕೆ ಯಾಕೆ ನಾನು ಆಪಾದನೆ ಮಾಡಿ ಯಾಕೆ ಆಪಾದನೆ ಮಾಡ. ಇವತ್ತು ಈ ಪಕ್ಷ ಉಳಿತದೋ ಹೋಗ್ತದೋ, ಉಳಿತದೋ ಹೋಗ್ತದೋ. ಮೂರು ದಿವಸ ಯಾವ್ದಾದ್ರು ಟಿವಿಲಿ ನೋಡಿದೆ, ಇನ್ನೇನು ಮನೆಯೊಳಗೇನೆ ತೆನೆ ಹೊತ್ತು ಮಹಿಳೆಯರ ಬಗ್ಗೆ ಬೇಕಾದಷ್ಟು ಚರ್ಚೆ ನಡೀತಾ ಇದೆ. ಆ ವರದಿ ಕೊಡ್ತಾರೆ ಯಾರೋ ಅವರಿಗೆ. ನಿಮ್ಮ ಸ್ವಾತಂತ್ರ್ಯ ಇದೆ, ನಾನು ನಿಮ್ಮ ಸ್ವಾತಂತ್ರ್ಯ ಕಡ್ಡಿ ಬರೋದಿಲ್ಲ. ಅಟ್ಲೀಸ್ಟ್ ವಿಶ್ಲೇಷಣೆ ಮಾಡುವಾಗ ಮನೆಯಲ್ಲೇ ತೆನೆ ಹೊತ್ತ ಮಹಿಳೆಯ ಬಗ್ಗೆ ಈ ರೀತಿಯೆಲ್ಲ ಮಾತಾಡಬಾರ್ದು. ನಾನು ಎಲ್ಲರಿಗೂ ಇದನ್ನು ಹೇಳಲ್ಲ, ಯಾವುದೋ ಒಂದೆರಡು ಕಡೆ ದೃಷ್ಟಿ ಮಾಧ್ಯಮ ನೋಡಿದೆ. ಅದರಿಂದ ಒಂದು ಸ್ಪಷ್ಟವಾಗಿ ಹೇಳ್ತೇನೆ, ಈ ಪಕ್ಷನ ಯಾರೂ ಅಲುಗಾಡಿಸ್ಲಿಕ್ಕೆ ಆಗೋದಿಲ್ಲ. ಸೋಲ್ಬೋದು ಗೆಲ್ಬೋದು ಬೇರೆ ವಿಷಯ. ನಾನು ಕಾಂಗ್ರೆಸ್ ಬಗ್ಗೆ ಮಾತಾಡೋದಿಲ್ಲ, ಮಾತು ತುಂಬ ಮಾತಾಡ್ತೀನಿ. ಐ ನೋ ವಾಟ್ ಕಾಂಗ್ರೆಸ್. ಈ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀನಿ ಅಂತ ಹೇಳಿದರು ಮೋದಿ. ನನ್ನ ಮಗ ಕುಮಾರಸ್ವಾಮಿಯನ್ನು ಮುಖ್ಯಮಂತ್ರಿ ಮಾಡುವಂತ ಯಾರು ಮನೆ ಬಾಲಿಗೆ ಹೋಗಿದ್ದಿಲ್ಲ. ಮುಖ್ಯಮಂತ್ರಿ ಆದ ದೊಡ್ಡ ಹಿಂದೂ ಆಗಿದ್ದಾರೆ, ಈಗಲೂ ಆಗಿದ್ದಾರೆ. ಆದರೆ ಇಡೀ ರಾಷ್ಟ್ರದ ಎಲ್ಲ ಸೆಕ್ಯುಲರ್ ಲೀಡರ್ನ ಕರೆಸ್ತೀನಿ. ವೈ ಯಾವ ಕಾಂಗ್ರೆಸ್ 18 ರಾಜ್ಯಗಳಲ್ಲಿ ತನ್ನ ಅಸ್ತಿತ್ವ ಕಳ್ಕೊಂಡಿತ್ತು ಅದಕ್ಕೊಂದು ಶಕ್ತಿ ತುಂಬಬೇಕು ಅಂತ. 6 ಜನ ಮುಖ್ಯಮಂತ್ರಿಗಳು ಸೆಕ್ಯುಲರ್ ಲೀಡರ್ಸ್ ಹಾಳು ಮಾಡಿದ್ದಾರೆ. ನೀವು ನನ್ನ ಬಗ್ಗೆ ಲಘುವ ಮಾತಾಡ್ತೀರಾ? ಪ್ರಶ್ನೆ ನಾನೇ ಕಾರಣ, ನಾಟ್ ಕುಮಾರಸ್ವಾಮಿ. ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಿರಿಯ ಅವ್ರ ಹಿರಿಯರ ಕಿರಿಯರು ಕಾಂಗ್ರೆಸ್ ಮುಖಂಡರು ಸಭಾಪತಿಯವರು ರಾಜೀನಾಮೆ ಕೊಡೋ ಸಂಬಂಧದಲ್ಲಿ ನನ್ನ ಹೆಸರು ತೆಗೆದು ಅವರ ಸೆಕ್ಯುಲರ್ ಲೀಡರ್ಶಿಪ್ ಅನ್ನು ಈ ಸಾರಿ ಪರೀಕ್ಷೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನೇರವಾಗಿ ಸಿಂಗ್ಯುಲರೋ ಪ್ಲೂರಲ್ಲೋ ಓರ್ಡೋ ಬೇಡ. ಈಗ ಈ ಸಾರಿ ನನ್ನ ಸೆಕ್ಯುಲರ್ ಲೀಡರ್ಶಿಪ್ ಅನ್ನು ಪರೀಕ್ಷೆ ಮಾಡಬೇಕಂತ. ನನಗಿನ್ನೂ ಅವರ ಬಗ್ಗೆ ಗೌರವದಲ್ಲಿ ಹೇಳ್ತೇನೆ, ಇಡೀ ಕಾಂಗ್ರೆಸ್ ಬಗ್ಗೆ ಸೆಕ್ಯುಲರಿಸಂ ಬಗ್ಗೆ ಮಾತನಾಡಬಹುದು. ಇದು ಯಾರು ಇವರು ಈ ಲೀಡರ್? ತಮಿಳ್ನಾಡಲ್ಲಿ ಏನೇ ಯಾರು ಮನೆ ಬಾಗಿಲಿ ಹೋದ್ರು? ವೆಸ್ಟ್ ಬೆಂಗಾಲಲ್ಲಿ ಈಗಿರ್ತಕ್ಕಂಥ ಪ್ರಣಬ್ ಮುಖರ್ಜಿ ನಮ್ಮ ಸುಷ್ಮಾ ನಮ್ಮ ಮುಖ್ಯಮಂತ್ರಿ ಇದ್ದಾವೆ ವೆಸ್ಟ್ ಬೆಂಗಾಲಲ್ಲಿ, ಮಮತಾ ಬ್ಯಾನರ್ಜಿ. ಅವ್ರಿಗೆ ರೈಲ್ವೆ ಪೋರ್ಟ್ ಕೊಟ್ಟಿತ್ತಿಲ್ವಾ? ಬಿಜೆಪಿಲಿ ಅವರು ಮಂತ್ರಿ ಆಗಿತ್ತಿಲ್ವೇ? ಅವ್ರ ಮನೆ ಬಾಗಿಲಿಗೆ ಹೋದರೆ ಬಿಹಾರದಲ್ಲಿ ಏನಾಯ್ತು? ಶಿವಸೇನೆ ಜೊತೆಗೆ ನೀವು ಸರ್ಕಾರ ಮಾಡ್ಕೊಂಡಿಲ್ವಾ? ಗೋದ್ರಾ ಘಟನೆ ಆದಾಗ ಇಲ್ಲಿ ಕೂತಿದ್ದೀನಿ ನಾನು, ಬದುಕಿದ್ದೀನಿ. ಇನ್ನು ಯಾರು ಹೋಗಿದ್ರು? ಇವರು ಮುಸ್ಲಿಮರನ್ನ ಉಳಿಸೋ ಶಕ್ತಿ ಅವ್ರಿಗೆ ಇರೋದು. ಈ ಮುಸ್ಲಿಮರನ್ನ ದಾರಿ ತಪ್ಪಿಸಿದ್ದಾರು. ಆತ್ಮ ಉಟ್ಕೊಂಡು ಹೇಳಬೇಕು, ಯಾರು ದಾರಿ ತಪ್ಪಿಸಿದ್ರು? ಜೆ ಡಿ ಎಸ್ನ ಸೆಕ್ಯುಲರ್ ಪಟ್ಟ ನಾಶ ಮಾಡಬೇಕು ಅಂತ ಹೇಳಿ
ಅವರ ಆಫೀಸಲ್ಲಿ ಒಬ್ಬ ಹಿರಿಯ ಅಧಿಕಾರಿಯನ್ನು ಇಟ್ಕೊಂಡು ನಾಲ್ಕು ಜನ ರಿಟೈರ್ಡ್ ಅಧಿಕಾರಿಗಳು, ನೀವು ಮುಸ್ಲಿಮರ ಗುತ್ತಿಗೆ ತಗೊಂಡಿದ್ದೀರ, ರಾಹುಲ್ ಗಾಂಧಿ ಈ ದೇಶದ ಮುಂದಿನ ಪ್ರಧಾನಮಂತ್ರಿ ಆಗರು, ಹಾಸನದಲ್ಲಿ ದೇವೇಗೌಡ ಇಸ್ ಎ ಬಿ ಟೀಮ್ ಒಬ್ಬ ಮಾಜಿ ಪ್ರಧಾನಮಂತ್ರಿ, ಯಾರು ಹೇಳಿಸಿದ್ದು? ಜೆ ಡಿ ಎಸ್ ಉಳಿಸ್ಬೇಕು ಅಂತನೋ ಮುಗಿಸ್ಬೇಕು ಅಂತನೋ? ಕುಮಾರಸ್ವಾಮಿ ಕಾರಣನ? ಇದರ ಪರಿಣಾಮ ಏನಾಯಿತು? ನನ್ನಿಂದ ತೆಗೆದುಕೊಂಡು ಹೋದಂಥ 7 ಜನ MLAಗಳು, ಗೋಪಾಲಯ್ಯ ಈ ಕಡೆ ವಾಪಸ್ ಬಂದರು 8 ಜನದಲ್ಲಿ. ಇಲ್ಲಿ ನಮ್ಮ ಫರೂಕನ್ನು ಸೋಲಿಸ್ಬೇಕು ಅಂತ ಹೊರಟ ಹಿಡಿದು ನಮ್ಮ ಮರ್ಯಾದೆ ತೆಗಿಬೇಕು ಅಂತೇಳಿ ಮಾಡಿದ್ವಿ. ಏನಾಯಿತು? 130 ಇದ್ದಿದ್ದು 78 ಯಾಕೆ ಬಂತು? ನಿಮ್ಮ ಹಾಲು, ಅಕ್ಕಿ, ಅಣ್ಣ ಭಾಗ್ಯಗಳು, ಭಾಗ್ಯದ ಮೇಲೆ ಭಾಗ್ಯ ಯಾಕೆ ಬಂತು? ಹೇಳ್ತಾರೆ ನಾವು ಜೆ ಡಿ ಎಸ್ ಜೊತೆ ಹೋದದ್ದು ನಮ್ಗೆ ಏಟು ಬಿತ್ತು. ಈ 78 ಬರುವಾಗ ನೀವು ಜೆ ಡಿ ಎಸ್ ಅನ್ನ BTM ಅಂತ ಕರೆದು ನಾನು ಕಾರಣನ? ತಿರುಗಿದ್ರು ಒಂದು 2 ತಿಂಗಳು ಈ ಭಾಗ್ಯಗಳ ಹೆಸರು ಹೇಳಿ. 78 ಬಂತು. ಒಂದು ತಪ್ಪಿನಿಂದ ನಾವು ಸುಮಾರು 22 ಸೀಟ್ ಕಳ್ಕೊಂಡಿದ್ವಿ, ಅವರು 52 ಸೀಟ್ ಕಳ್ಕೊಂಡ್ರು. ಜೆ ಡಿ ಎಸ್ನ ಮುಗಿಸೋದು ಕುಮಾರಸ್ವಾಮಿ ಅಲ್ಲ, ಈ ರಾಜ್ಯದ ಜನತೆ ಅಲ್ಲ, ಒಬ್ಬ ದೇಶದ ಮುಂದಿನ ಪ್ರಧಾನಮಂತ್ರಿ ಆಗುವ ವ್ಯಕ್ತಿಗೆ ಹಾಸನದಲ್ಲೇ ಹೇಳಿಸಿದ್ರು. ಹಾಸನದಲ್ಲಿ ಈಗೇನಾಗಿದೆ ಕಾಂಗ್ರೆಸ್ ಹಾಸನ? ಒಂದು ನಗರಸಭೆ ಚುನಾವಣೆಯಲ್ಲಿ ಗೆಲ್ಲಕ್ಕಾಗಲಿಲ್ಲ ಇವ್ರ ಕೈಯಲ್ಲಿ, ಎಲ್ಲ BJP ಹೋಗಿದೆ. ಇದು ಆನಂದನ ನಿಮಗೆ? ಇದು JDSನ ಕುಮಾರಸ್ವಾಮಿಗೆ ತಲೆ ಕಟ್ಟಿ ಮನೆಯೊಳಗೇ ಅಲುಗಾಡ್ತಾ ಇದೆ. ಏನು ಅಲುಗಾಡತ್ರಿ? ದಯಮಾಡಿ ಇದಕ್ಕೆ ತೆರೆ ಎಳಿತೇನೆ. ಇಂಥ ಲಘುವಾದಂಥ ವಿಷಯಗಳನ್ನು ಆಡ್ತಾರೆ ಅವರು, ಕೆಲವರಿಗೆ ತಮಾಷೆ ಇದೆ. ಈಗಲಾದರೂ ಆ ಮುಖಂಡಗಳಿಗೆ ಹೇಳ್ತೀನಿ, ಈ ರೀತಿ ಎಲ್ಲ ಒಂದು ಪಕ್ಷದ ಬಗ್ಗೆ ಲಘುವಾಗಿ ಮಾತಾಡಿ. ಯಾರ್ಯಾರು ಯಾವಾಗ ನನ್ನ ಮನೆ ಬಾರಿ ಬಂದರು ಇದೆಲ್ಲ ಹೇಳಲೆ, ಯಾರಿಗೂ ನಾನು ಅವಮಾನ ಮಾಡಲ್ಲ. ಈ ಪಕ್ಷನ ಅಷ್ಟು ಸುಲಭವಾಗಿ ಯಾರ ಕೈಲೂ ತೆಗಿಲಿಕ್ಕಾಗಲ್ಲ. ಇದಾರೆ ಪುಣ್ಯಾತ್ಮರು. ಈ ಪಕ್ಷ ಉಳಿಸ್ಕೊಂಡವರು ಬರೀ ದೇವೇಗೌಡ ಅಥವಾ ದೇವೇಗೌಡನ ಮಗ ಅಷ್ಟೇನ ಇದಾರೆ? ಈ ಸಾರಿ ಏನಾಯಿತು? ಒಂದು ಲೆಜಿಸ್ಲೇಟಿವ್ ಕೌನ್ಸಿಲ್ ಚೇರ್ಮನ್ ಮಾಡೋದು, ನಮ್ಮಿಂದನೇ ಚೇರ್ಮನ್ ಆದ್ರವರು. ನಾವು ಮೊದಲು ಕಾಂಗ್ರೆಸ್ ಹೈಕಮಾಂಡ್ನ ಮುಖಂಡರುಗಳು ನನ್ನ ಮನೆಗೆ ಬರ್ತೀವಿ ಅಂತ ಫೋನ್ ಮಾಡಿದ್ರು. ನಾವು ನೀವು ಬರಬೇಡಿ, ಮಾಧ್ಯಮದವರೆಲ್ಲ ನನ್ನ ಮನೆಗೆ ತುಂಬಿಕೊಳ್ತಾರೆ, ಇಲ್ಲಿ ಬರಬೇಡಿ. ಅಶೋಕ ಹೋಟ್ಲ ನಾನು, ಗುಲಾಮ್ ನಬಿ ಆಜಾದ್, ಏಳೆಟ್ಟು, ನಾವು 3 ಜನ. ನಾನು ಯಾವ ಕಾರಣದಿಂದ ನನ್ನ ಮಗನ ಮುಖ್ಯಮಂತ್ರಿ ಮಾಡಲ್ಲ? ಇದು ಚರ್ಚೆ ನಮ್ಮಲ್ಲಿ ನಡೆದು ನನಗೆ ಹಿಂದಿನಿಂದ ಏನೇನು ಮಾಡಿದ್ದಾರೆ ಎಲ್ಲ ಹೇಳಿದೆ. ನಿಮ್ಮಿಂದ ನನಗೇನು ಅನಾಹುತ ಆಯಿತು, ಯಾರು ನನ್ನ ಹೆಂಡತಿಗೆ ಆ್ಯಸಿಡ್ ಬಿತ್ತು, ನಿಮ್ಮದೇ ಸರ್ಕಾರ, ಇದೆಲ್ಲ ಒಂದಲ್ಲ. ನನ್ನಲ್ಲಿ ಇದ್ದಂಥ ಎಲ್ಲ ನೋವನ್ನ ತೋಡ್ಕೊಂಡು ಗುಲಾಮ್ ನಬಿಗೆ ಇದಾಗಲ್ಲ ನಡಿ, ನಾವಿಬ್ಬರು ಸ್ನೇಹಿತರೇನು. ಪಾಪ ಅವರು ಕೈ ಹಿಡ್ಕೊಂಡು
ಇಲ್ಲ ಫರ್ಗೆಟ್ ದಿ ಪಾಸ್ಟ್ ಫರ್ಗೆಟ್ ದಿ ಪಾಸ್ಟ್ ಫರ್ಗೆಟ್ ದಿ ಪಾಸ್ಟ್ ಬೇಡಿ ಈ ಸಂದರ್ಭ. ಯಾಕೆಂದರೆ ಅಲ್ಲಿ ಏನಾಗಿದೆ, ಯಡಿಯೂರಪ್ಪ ಸರ್ಕಾರ ಮಾಡಿದ್ದಾನೆ ಎರಡು ತಿಂಗಳು, ಎರಡು ದಿನವೂ ಮೂರು ದಿನವೂ ಆಗಿದೆ. ಕಾಂಗ್ರೆಸ್ನ ಮೂರು ಜನ ಅಲುಗಾಡ್ತಾ ಇದ್ದಾರೆ. ರಾತ್ರಿ 12 ಗಂಟೆಯಲ್ಲಿ ನೀವು ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಿಸಿದ್ರಲ್ಲ, ಯಾತಕ್ಕೋಸ್ಕರ? ನಾನು ಯಡಿಯೂರಪ್ಪನ ತೆಗಿಬೇಕು ಅಂತ ಬಂದಿದ್ದ. ಅವರಿಗೆ ನೂರು ಎಷ್ಟೋ ಬಂದಿದೆ, ನಮಗೆ ಇವರಿಗೆ 78, ನನಗೆ 38. ಹಡೆ ಕಮ್ಮಿ ಕೊಟ್ಟಿಯೋ ಮಾಡಿಕೊಂಡು ನೀವು. ನಾನು ಕೊನೆಗೆ ಇವರೆಲ್ಲ ಬಂದರು, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ, ಖರ್ಗೆ, ಡಾಕ್ಟರ್ ಪರಮೇಶ್ವರ್, ಮುನಿಯಪ್ಪ. ನಾನು ಹೇಳಿದೆ ಖರ್ಗೆ ಹೋದ ಸಾರಿ ಮಾಡಬೇಕಾಯ್ತು, ಮಾಡಿ. ಮಾತಾಡೋದಕ್ಕೆ ಕನಿಷ್ಠ ಪ್ರಮಾಣದ ವಾಸ್ತವ್ಯ ಸಂಗತಿ ಹೇಳಿ ಸೌಜನ್ಯತೆ ಬಿಡುವೆ. ಅವ್ರು ಒಪ್ಕೊಂಡ್ರು, ನಾನು ಹೈಕಮಾಂಡ್ ಹೇಳಿದ್ರೆ ನಾನು ಆಗ್ತೀನಿ. ನಾನು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ನಾನೇ ಮಾತಾಡ್ತೀನಿ ಅಂತ ಕೈ ಹಿಡ್ಕೊಂಡು ಮಾತನಾಡುವಾಗ ಕಿಂಚಿತ್ತಾದರೂ ವಾಸ್ತವವಾಗಿರ್ತಕ್ಕಂಥ ನಡೆದ ಘಟನೆ ಬಗ್ಗೆ ಮಾತಾಡು. ಆಯಿತು, ನಾನು ಕೊನೆಗೆ ಈ ದೇಶದಲ್ಲಿ ಕಾಂಗ್ರೆಸ್ಗೆ ಮತ್ತೊಂದು ಶಕ್ತಿ ಕೊಡಬೇಕು. ನಾನು ಬೇಸಿಗೆಲ್ಲೇ ನಿಮ್ಮ ಕಾಂಗ್ರೆಸ್ ಮನೆ ಯಾವುದೇ ನೆನ್ನೆ ಮನೆ ಹೋಗಿಲ್ಲ. ಆಯಿತು, ಈ ಕಾಂಗ್ರೆಸ್ನ ತಿಕ್ಕಾಡ್ತಲ್ಲಿ ನಾನು ಹೊರಗಾಕಿದ್ದೆ. ಆ ಒಂದು ಸನ್ನಿವೇಶಕ್ಕೆ ನಾನೇ ಕಾರಣ. ರಮೇಶ್ ಕುಮಾರ್ನ ಇವರು ಅಧ್ಯಕ್ಷ ಮಾಡಿಕೊಂಡ್ರು, 78ಕ್ಕೆ ಅಧ್ಯಕ್ಷ ಮಾಡಕ್ಕ ಸಾಧ್ಯನಾ? ನಮ್ಮ ಬೆಂಬಲ ಇದ್ದಾನೆ, ಟೇಕನ್ ಫಾರ್ ಗ್ರಾಂಟೆಡ್. ಯಾವ ಕಂಡೀಷನ್ ಇಲ್ಲ, ನಿಮ್ಮ ಮಗ ಮುಖ್ಯಮಂತ್ರಿ, ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡ್ರು. ಕ್ಯಾಬಿನೆಟ್ ಆಗಿಲ್ಲ, ಒಂದು ಡೆಪ್ಟಿ CM CM ಮಾಡ್ಕೊಂಡಿದ್ದಾರೆ. ಇನ್ನು ಅದು ಶುರುವಾಯಿತು, 1/3, 2/3. ನನ್ನ ಮನೆಯಲ್ಲಿ ಚರ್ಚೆ ಮಾಡುವಾಗ ವೇಣುಗೋಪಾಲಾಚಾರ್ಯ ಎಲ್ಲ ಇದ್ದರು. ಈ ಮಂತ್ರಿಮಂಡಲ ಪೋರ್ಟ್ಫೋಲಿಯೋ ಅದೇ ಒಂದು ವಾರ. ಆ ಸಂದರ್ಭದಲ್ಲಿ ನಾನು ಚೇರ್ಮನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ನಮಗೆ ಕೊಡಬೇಕು, ಅದು ಮಾತಾಡೋಣ ಬಿಡಿ, ಅದೇನು ದೊಡ್ಡ ವಿಷಯ ಅಲ್ಲ. ಅದು ಮಾತಿಗೆ ಗೌರವ ಕೊಟ್ಟು ಈ ಮಂತ್ರಿಮಂಡಲದ ಒಂದು ಪೋರ್ಟ್ಫೋಲಿಯೋ, ಒಂದು ಫೈನಾನ್ಸ್ ತಗೊಳ್ಳೋದ್ರ ಬಗ್ಗೆ ಹೋಮ್ ನನಗೆ ನಗ ಬರುತ್ತೆ. ಆ ಹೋರಾಟ, ಒದ್ದಾಟ, ಯಪ್ಪ. ನಾನು ಇವ್ರಿಗಿನ್ನೂ ಈಗ ಅವ್ರಿಗೆ 28 ಇರಬೇಕು ಕಾಂಗ್ರೆಸ್ಗೆ, ಅಷ್ಟೂ ಬಂದಿದ್ದಿಲ್ಲ. ಆ ಸಂದರ್ಭದಲ್ಲಿ ಚರ್ಚೆ ಭಾಳ ಬುದ್ಧಿವಂತಿಕೆಯಿಂದ ಹ್ಯಾಂಡಲ್ ಮಾಡ್ತಾರೆ, ನಾವೆಲ್ಲ ದಡ್ಡರು. ನಾನು ಈ ವಿಷಯನ ಫಸ್ಟ್ ಟೈಮ್ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸೇರಿ ಆಲ್ ಸೆಕ್ಯುಲರ್ ಪಾರ್ಟಿ ಲೀಡರ್ಸನ್ನು ಪಾರ್ಲಿಮೆಂಟ್ ಅನೆಕ್ಸ್ಗಳು ಕರೆದ್ರು ಮೊದಲನೇ ಬಾರಿಗೆ. ನಾನು ಯಾವಾಗಲೂ ಉಪೇಂದ್ರ ರೆಡ್ಡಿಯವರು ಕಳಿಸ್ತಾ ಇದ್ದೇನೆ, ನಾನು ಹೋಗಿಲ್ಲ ಮೀಟಿಂಗ್ಗೆ. ಫಸ್ಟ್ ಟೈಮ್ ಅಹಮದ್ ಪಟೇಲ್ ನೀವು ಬರಲೇಬೇಕು, ಇಂಪಾರ್ಟೆಂಟ್ ಡಿಸಿಷನ್ ತಗೋಬೇಕು. ನಾನು ಅವ್ರ ಹತ್ರ ಇದೊಂದು ವಿಷಯ ಇದೆ, ಬೇಜಾರು ಮಾಡ್ಕೋಬೇಡಿ, ವೇಣುಗೋಪಾಲ್ ಬಗೆಹರಿಸೋದು ಕಷ್ಟ ಇದೆ, ನೀವು ಬಗೆಹರಿಸ್ತೀನಿ ಅಂದರೆ ಬರ್ತೀನಿ, ಇಲ್ಲ ಇಲ್ಲ ನಾನು ರಾಹುಲ್ ಗಾಂಧಿಯವ್ರು ಹೊರಗಡೆ ಹೋದರೆ ಸೋನಿಯಾ ಗಾಂಧಿಯವರು ನಾನು ಮಾತಾಡ್ತೀನಿ, ಸಾರ್ಟ್ ಔಟ್ ಮಾಡ್ತೀನಿ. ಅವ್ರು ಯಾವುದೋ ಬೇರೆ ಮೀಟಿಂಗ್ ಹೋಗಿದ್ರು, ಇವತ್ತಿಬ್ಬರೂ ಇದ್ದಾರೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಸ್ವಲ್ಪ ತಡವಾಗಿ ಬಂದರು. ಅಷ್ಟೊತ್ತಿಗೆ ಎಲ್ಲ ಸ್ವಲ್ಪ ಅವರವ್ರ ಅಭಿಪ್ರಾಯಗಳನ್ನ ಮಾತಾಡ್ತಾ ಇದ್ರು. ನನ್ನ ಪಕ್ಕದಲ್ಲೇ ಕೂತಿದ್ರು ರಾಹುಲ್ ಗಾಂಧಿ, ಮಮತಾ ಬ್ಯಾನರ್ಜಿ ಈ ಕಡೆ ಕೂತಿದ್ರು. ನಾವು ಬ್ರೀಫ್ ಮಾಡೋಕ್ಕೆ ಅಂತ ಹೇಳ್ಕೊಂಡು ಹೋದ್ರು, ಚಂದ್ರಬಾಬು ನಾಯ್ಡು, ನಾನು, ಅವರು, ರಾಹುಲ್ ಗಾಂಧಿ, ಅಲ್ಲಿಂದ ಅಹಮದ್ ಪಟೇಲ್. ಬ್ರೀಫಿಂಗ್ ಆಯಿತು, ನಾನು ಕೈ ಹಿಡ್ಕೊಂಡು ಅಹಮದ್ ಪಟೇಲ್ಗೆ
ನೋಡಪ್ಪ ಬೆಳಿಗ್ಗೆ ಎಲೆಕ್ಷನ್ ಇದೆ, ಇಲ್ಲ ಇಲ್ಲ ನಾನು ಸಾರ್ಟ್ ಔಟ್ ಮಾಡ್ತೀನಿ, ನಿಮಗೆ ತಿಳಿಸ್ತೀನಿ, ಡೀಟೇಲ್ ಡಿಸ್ಕಸ್ ಮಾಡಿ. ರಾತ್ರಿ 9 ಗಂಟೆಗೋ 10 ಗಂಟೆಗೋ ನಾಮಿನೇಷನ್ ಪೇಪರ್ ಫೈಲ್ ಮಾಡಲಿ. ಇಲ್ಲಿ ನಮ್ಮ ಲೀಡರು, ಕಾಂಗ್ರೆಸ್ ಲೀಡರು ಯಾವ ಕಾರಣಕ್ಕೂ ಕೊಡಲಿಕ್ಕಾಗಲಿಲ್ಲ ಅಂತ ಎಲ್ಲ ಹೊರಗಡೆ ಹೋದರು. ಒಂದು ಆದೇಶ ಕೊಟ್ಟರು ನಮ್ಮ ಧಾರವಾಡದ ಪಾಟೀಲ್ ಅಂತ ಈಗ ಅಪೋಸಿಷನ್ ಲೀಡರ್ ಆಗಿದ್ದಾರೆ, ಎಸ್ ಆರ್ ಪಾಟೀಲ್. ನನಗೆ ಬೆಳಿಗ್ಗೆ ನಾನು ಅವ್ರಿಗೆ ಹೊರಟಿಯವ್ರಿಗೆ ಅರ್ಜಿ ಹಾಕಿಸ್ತೀನಿ, 10:30 11 ಗಂಟೆ ಸಮಯಕ್ಕೆ ಡೆಲ್ಲಿಯಿಂದ ಸಿದ್ದರಾಮಯ್ಯ ಹೇಳಿದ್ರಿಗೂ ಕೊಡೋದಿಲ್ಲ, ನೀವು ಹೇಳಿದ್ರಿಗೂ ಕೊಡ್ಲಿಕ್ಕೆ ಆಗೋದಿಲ್ಲ, ನಾವು ಬೇರೆಯವ್ರಿಗೆ ಕೊಡೋದು ಅಂತ ತೀರ್ಮಾನ ಮಾಡಿದ್ದೆವು. ಹೊರಟಿಯವ್ರಿಗೆ ವಾಪಸ್ ತಗೊಳ್ಳಪ್ಪ ಅಂತ ಈ ನಮ್ಮ ಈಗಿರೋ ಅಧ್ಯಕ್ಷ ಅವ್ರ ಮನಸ್ಸಿಗೆ ನೋವು ಮಾಡಿಕೊಂಡ್ರು ಸತ್ಯ. ಯಾಕೆಂದರೆ 7 ಟರ್ಮು ಗೆದ್ದಿದ್ದಾರೆ, 1 ಟರ್ಮ್ ಗೆದ್ದರೆಲ್ಲ ಚೇರ್ಮನ್ ಆಗಿದ್ದಾರೆ. ನಾನು ಮುಂದೆ ನಿಲ್ಲೋದಿಲ್ಲ, ಇನ್ನು ನನ್ನ ಮನಸ್ಸಿಗೆ ನೋವಾಗಿದೆ. ಅಟ್ಲೀಸ್ಟ್ ನನಗೆ ತುಂಬ ನೋವಾಗಿದೆ, ಹೋದ ಸಾರಿ ಹೀಗಾಯ್ತಲ್ಲ ಅಂತ ಹೇಳಿದರು. ನೋಡೋಣ ಬಿಡಿ ಅಂತ ನಾನು ಹೇಳಿದೆ. ಇವರು